ನಮಸ್ಕಾರ. ಕಳೆದ ಸಲ ರಾಣಿ ಅಬ್ಬಕ್ಕಳ ಚರಿತ್ರೆಯನ್ನು ನೋಡಿದ್ವಿ. ನಮ್ಮಲ್ಲಿ ಹೆಣ್ಣುಮಕ್ಕಳು ಬಗೆ ಬಗೆಯಾಗಿದ್ದರು. ಮಹಾಪತಿವ್ರತೆಯರೂ ಇದ್ದರು, ಯುದ್ಧಕ್ಕೆ ಹೊರಟಂತಹ ಧೀರ ನಾರಿಯರೂ ಇದ್ದರು, ಮಹಾವಿರಾಗಿಣಿಯರಾದಂಥ ಯೋಗಿನಿಯರೂ ಇದ್ದರು, ಅದ್ಭುತ ಪಾಂಡಿತ್ಯ ಉಳ್ಳಂತಹ ವಿದುಷಿಯರೂ ಇದ್ದರು. ಹೀಗೆ ಬಗೆ ಬಗೆಯ ರಾಣಿಯರಲ್ಲಿ ಅಪ್ರತಿಮವಾದಂಥ ಒಂದು ಕೀರ್ತಿಗೆ ಪಾತ್ರಳು ರಾಣಿ ಅಹಲ್ಯಾಬಾಯಿ ಹೋಳ್ಕರ್. ಮಹಾರಾಷ್ಟ್ರದ ಈ ರಾಣಿ ಅಭೂತಪೂರ್ವವಾದ ದಾನ, ಸೇವೆ, ಧರ್ಮಗಳನ್ನು ಮಾಡಿದಂಥ ಒಂದು ಮಹಾರಾಣಿ. ಕೊಲ್ಲೂರು ಮಹಾಲಕ್ಷ್ಮಿಯ ಕೃಪೆಯಿಂದ ಇವಳು ತನ್ನ ತಂದೆ ತಾಯಿಗೆ ಹುಟ್ಟಿದಂಥವಳು. ಬಹಳ ದೀರ್ಘಕಾಲ ಮಕ್ಕಳಿದ್ದಂಥ ತಂದೆ ತಾಯಿಂದರಿಗೆ ಒಬ್ಬ ಸನ್ಯಾಸಿಯ ಆಶೀರ್ವಾದದಿಂದ ಕೊಲ್ಲೂರು ಮಹಾಲಕ್ಷ್ಮಿಯ ಕೃಪೆಯಿಂದ ಹುಟ್ಟಿದಂಥ ಈ ಮಗು ಹುಟ್ಟುತ್ತಲೇ ಲಕ್ಷ್ಮೀ ಕಟಾಕ್ಷ ಮನೆಯಲ್ಲಿ ತುಂಬಿ ಬಂತು. ಈ ಮಗು ಎಲ್ಲರಂತಲ್ಲ, ಪುಟ್ಟ ವಯಸ್ಸಿನಿಂದಲೇ ತುಂಬ ಗಂಭೀರೆ, ತುಂಬ ಶಾಂತ ಪ್ರವೃತ್ತಿಯವಳು, ತುಂಬ ಚುರುಕು, ತುಂಬ ಜ್ಞಾನಿ ಮತ್ತು ತುಂಬ ಉದಾರವಾದ ಮನಸ್ಸನ್ನು ಉಳ್ಳಂತಹ ಹುಡುಗಿ. ಯಾವುದನ್ನು ತಾನೊಬ್ಬಳೆ ತಿಂತಾ ಇರಲಿಲ್ಲ, ತಾನೊಬ್ಬಳೆ ಅನುಭವಿಸ್ತಾ ಇರಲಿಲ್ಲ, ಎಲ್ಲವನ್ನು ಕೂಡ ತನ್ನ ಸ್ನೇಹಿತರೊಂದಿಗೆ ಹಂಚಿಕೊಳ್ತಾ ಇದ್ಲು. ಚಿಕ್ಕ ವಯಸ್ಸಿನಿಂದಲೇ ಅಪಾರವಾದ ದೈವ ಭಕ್ತಿ. 8 ವರ್ಷದ ಪುಟಾಣಿ ಹುಡುಗಿ ಅವಳು ದೇವಸ್ಥಾನಕ್ಕೆ ಕೈಯಲ್ಲಿ ಪೂಜಾ ದ್ರವ್ಯಗಳನ್ನು ಇಟ್ಕೊಂಡು ನಡ್ಕೊಂಡು ಹೋಗುವಂಥ ಪರಿ, ಅಲ್ಲಿ ಧ್ಯಾನ ಮಾಡಿ ಪೂಜೆ ಸಲ್ಲಿಸಿ ಶಾಂತವಾಗಿ ವಾಪಸ್ ಬರುವಂಥ ಪರಿಯನ್ನು ಒಂದಾನೊಂದು ರಾಜ ಗಮನಿಸ್ತಾ ಇದ್ದ. ಆತ ನೋಡ್ತಾನೆ, ಈಕೆ ನನ್ನ ಸೊಸೆಯಾಗೋದಕ್ಕೆ ಲಾಯಕ್ಕು ಅಂತ ಹೇಳಿ ಬಡವರ ಹುಡುಗಿಯಾದರೂ ಈಕೆಯನ್ನು ಆಯ್ದುಕೊಂಡು ಮಲ್ಲಾರಿ ರಾಯ ತನ್ನ ಮಗ ಖಂಡೇರಾಯನಿಗೆ ಈ ಅಹಲ್ಯಾಬಾಯಿಯನ್ನು ಸೊಸೆಯಾಗಿ ಮಾಡ್ಕೊಳ್ತಾರೆ. ಹೀಗೆ ಅಹಲ್ಯಾಬಾಯಿ ಹೋಳ್ಕರ್ ರಾಜವಂಶದ ಸೊಸೆಯಾಗ್ತಾಳೆ. ಮಾವನಿಗೆ ಅಚ್ಚುಮೆಚ್ಚಾದಂತಹ ಸೊಸೆ. ಈ ಪುಟ್ಟ ಹುಡುಗಿಗೆ ಎಲ್ಲ ಬಗೆಯ ಶಾಸ್ತ್ರ ಶಸ್ತ್ರವಿದ್ಯೆಗಳನ್ನು ಮಾವ ಕಲಿಸ್ತಾನೆ, ರಾಜನೀತಿಯನ್ನು ಕಲಿಸ್ತಾನೆ. ತುಂಬ ಚತುರೆಯಾದಂಥ ಇವಳು ಎಲ್ಲವನ್ನು ಬಹಳ ಚೆನ್ನಾಗಿ ಕಲ್ತ್ಕೊಳ್ತಾಳೆ. ಆದರೆ ದುರ್ದೈವ, ಇವಳ ಗಂಡ ಖಂಡೇರಾಯನಿಗೆ ಅಂತಹ ಸಂಸ್ಕಾರವಿರಲಿಲ್ಲ. ಭೋಗಲೋಲುಪ, ಅವನಿಗೆ ಜವಾಬ್ದಾರಿ ಇಲ್ಲ, ಹಗಲು ಇರುಳು ತಿಂತ ಕುಡಿತ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದ, ಹಲವಾರು ದುರಭ್ಯಾಸಗಳನ್ನು ಬೆಳೆಸ್ಕೊಂಡಿದ್ದ. ಇಂಥ ಒಂದು ಸೊಸೆಯನ್ನು ತಂದರೆ ನನ್ನ ಮಗ ಸರಿ ಹೋಗ್ತಾನೆ ಅನ್ನುವ ಒಂದು ಭರವಸೆಯಿಂದ ಮಲ್ಲಾರಿ ರಾಯ ಅಹಲ್ಯಾಬಾಯಿ ಹೋಳ್ಕರನ್ನು ಸೊಸೆಯಾಗಿ ಮಾಡಿಕೊಂಡಿದ್ದ. ಅಹಲ್ಯಾಬಾಯಿ ಹೋಳ್ಕರ್ ಬಹಳ ಪ್ರಯಾಸ ಪಡ್ತಾಳೆ ತನ್ನ ಗಂಡನನ್ನು ಸರಿದಾರಿಗೆ ತರೋದಕ್ಕೆ. ಅವನನ್ನು ಬಯ್ಯದೆ ಪ್ರೀತಿಯಿಂದ, ಸ್ನೇಹದಿಂದ ಬುದ್ಧಿ ಹೇಳ್ತಾ ಆ ಒಂದು ಪ್ರಯತ್ನದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಾ, ಅವಮಾನವನ್ನು ಅನುಭವಿಸ್ತಾ ಕೊನೆಗೂ ಅವನನ್ನು ತಕ್ಕ ಮಟ್ಟಿಗೆ ದಾರಿಗೆ ತರ್ತಾಳೆ. ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದಂತಹ ಖಂಡೇರಾಯ ಬರ್ತಾ ಬರ್ತಾ ಸೈನ್ಯದಲ್ಲಿ ಭಾಗವಹಿಸ್ತಾ ಯುದ್ಧಾದಿಗಳಲ್ಲಿ ಹೋಗಿ ತನ್ನ ಪರಾಕ್ರಮವನ್ನು ಮೆರೆದು ಒಂದು ಮಟ್ಟಕ್ಕೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾನೆ. ಆದರೆ ರಾಜನೀತಿಯಲ್ಲಿ ಪ್ರಜೆಗಳನ್ನು ಆಳುವ ವಿಷಯದಲ್ಲಿ ಅವನಿಗೆ ಅಷ್ಟೊಂದು ಒಂದು ಸಾಮರ್ಥ್ಯ ಇರಲಿಲ್ಲ. ಹಾಗಾಗಿ ಮಲ್ಲಾರಿ ರಾಯ ತನ್ನ ಅನುಪಸ್ಥಿತಿಯಲ್ಲಿ ಸಂಪೂರ್ಣವಾಗಿ ರಾಜ್ಯಭಾರವನ್ನು ವಹಿಸಿಕೊಳ್ಳುವಂಥ ಒಂದು ಯಾವ್ಯಾವ ವಿವರಗಳಿತ್ತು ಆ ಟ್ರೈನಿಂಗನ್ನು, ತರಬೇತಿಯನ್ನು ಅಹಲ್ಯಾಬಾಯಿಗೆ ಕೊಡ್ತಾನೆ. ಚಿಕ್ಕ ವಯಸ್ಸಿನಲ್ಲೇ ಅಹಲ್ಯಾಬಾಯಿ ರಾಜ್ಯವನ್ನು ಆಳುವುದೇನು, ದಾನ ಧರ್ಮಗಳೇನು, ದೇಗುಲಗಳ ನಿರ್ಮಾಣವೇನು, ಹೀಗೆ ಹಲವಾರು ಲೋಕೋಪಯೋಗಿಯಾದಂಥ ಹಲವಾರು ಕೆಲಸಗಳಲ್ಲಿ ತೊಡಕೊಳ್ತಾಳೆ. ತಾನು ತನ್ನದು ಅಂತನ್ನುವುದನ್ನು ಮರೆತು ಕೇವಲ ಪ್ರಜೆಗಳ ಹಿತಕ್ಕಾಗಿ ಬದುಕಿದಂಥ ಮಹಾಹೃದಯ ಅವಳದು. ಈ ಮಧ್ಯೆ ಒಂದಾನೊಂದು ಯುದ್ಧದಲ್ಲಿ ಖಂಡೇರಾಯನಿಗೆ ಗಾಯವಾಗಿ ಸತ್ತು ಹೋಗ್ತಾನೆ. ಗಂಡ ಸತ್ತಾಗ ತುಂಬ ದುಃಖವಾಗತ್ತೆ, ಸಾಕು ಜೀವನ, ನಾನು ಸತ್ತೋಗೋಣ ಅಂತ ಅಷ್ಟರ ಮಟ್ಟಿಗೆ ದುಃಖವಾಗತ್ತೆ. ಆದರೆ ಪ್ರಜಾರಕ್ಷಣೆಯ ದೊಡ್ಡ ಭಾರ ಅವಳ ಹೆಗಲ ಮೇಲೆ ಇತ್ತು. ಮಾವನು ಸತ್ತೋದ, ಗಂಡನು ಸತ್ತೋದ, ಈಗ ತನ್ನ ಮಗನಿಗೆ ಅವಳು ಪಟ್ಟವನ್ನು ಕಟ್ತಾಳೆ. ಆದರೆ ದುರ್ದೈವ, ಆ ಮಗ ಕೂಡ ಅತ್ಯಂತ ಕೆಟ್ಟವನಾಗಿದ್ದ. ತಾಯಿಯ ಸಂಸ್ಕಾರವನ್ನು ಒಂದಿನಿತು ಕೂಡ ಮೈಗೂಡಿಸಿಕೊಂಡಿರಲಿಲ್ಲ. ತಾಯಿ ಅತ್ತ ದಾನ ಧರ್ಮ ಮಾಡಿದ್ರೆ ಇವನು ಅವಳು ದಾನ ಮಾಡಿದ ಕುಂಭಗಳಲ್ಲಿ ಚೇಳನ್ನು, ಹಾವನ್ನಿಟ್ಟು ಜನರಿಗೆ ಕಚ್ಚಿಸ್ಬಿಟ್ಟು ಅವಳು ಸಾಯೋದನ್ನು, ಒದ್ದಾಡೋದನ್ನು ನೋಡಿ ನಗ್ತಾ ಇದ್ದಂತೆ. ಹೀಗೆ ಅತ್ಯಂತ ವಿಕೃತವಾದ ಮನೋಭಾವದ ಮಗನನ್ನು ಕಂಡು ತುಂಬ ನೊಂದ್ಕೊಳ್ತಾಳೆ ಅಹಲ್ಯಾಬಾಯಿ ಹೋಳ್ಕರ್. ಅವನನ್ನು ದಾರಿಗೆ ತರೋದಕ್ಕೆ ಅವಳು ಮಾಡದ ಪೂಜೆ ಇಲ್ಲ, ಮಾಡದ ತರಬೇತಿ ಇಲ್ಲ. ಆದರೂ 8 ತಿಂಗಳ ಕಾಲ ಅತ್ಯಂತ ಕೆಟ್ಟದಾಗಿ ರಾಜ್ಯವಾಡಿ ಅವನು ಕಾಯಿಲೆಗಳಿಂದ ಸತ್ತು ಹೋಗ್ತಾನೆ. ಈ ಸಂದರ್ಭದಲ್ಲಿ ದುಃಖದ ಮಡುವಿನಲ್ಲಿ ಮುಳುಗಿ ಹೋಗ್ತಾಳೆ ಅಹಲ್ಯಾಬಾಯಿ ಹೋಳ್ಕರ್. ಆದರೂ ಕೂಡ ತನ್ನ ಕಣ್ಣೀರನ್ನು ಒರೆಸಿ ಪ್ರಜೆಗಳ ಹಿತವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮತ್ತೊಮ್ಮೆ ಅವಳು ರಾಜಕೀಯದಲ್ಲಿ ಮಗ್ನವಾಗ್ತಾಳೆ. ಆಫ್ಟರ್ ಆಲ್ ಹೆಣ್ಣು ಹೆಂಗಸು ಏನು ಮಾಡಿಯಾಳು ಅಂತ ಹೇಳಿ ಒಬ್ಬ ಯಶವಂತರಾವ್ ಅಂತನವನು ಬಂದು ಹೇಳ್ತಾನೆ, ನಿಮಗೆ ಯಾಕೆ ಈ ಕಷ್ಟ, ಹೆಂಗಸರಿಗೆ ಕೊಡಿ, ನಾನು ರಾಜ್ಯವಾಳ್ತೀನಿ ಅಂತ. ಅವನ ದರ್ಪಾಹಂಕಾರಗಳನ್ನು ಕಂಡು ಅಹಲ್ಯಾಬಾಯಿ ಹೇಳ್ತಾಳೆ, ಯೋಚನೆ ಮಾಡಬೇಡಿ, ನಾನು ನನ್ನ ಸಾಮ್ರಾಜ್ಯವನ್ನು ಮ್ಯಾನೇಜ್ ಮಾಡ್ತೀನಿ ಅಂತ. ಇದನ್ನು ತುಂಬ ಪರ್ಸ್ನಲ್ಲಾಗಿ ಅಹಂಕಾರಕ್ಕೆ ಪೆಟ್ಟು ಎಂಬಂತೆ ತೆಗೆದುಕೊಂಡಂಥ ಯಶವಂತರಾವ್ ಅಕ್ಕಪಕ್ಕದ ರಾಜಂದ್ರಿಗೆ ಹೇಳ್ಕೊಡ್ತಾನೆ, ಇವಳು ಒಂದು ಹೆಣ್ಣು ಹೆಂಗಸು, ಅವಳೇನು ಮಾಡಬಲ್ಲಳು, ಅವಳ ರಾಜ್ಯವನ್ನು ಆಕ್ರಮಿಸ್ಕೊಳ್ಳಿ ಅಂತ.
ಇವನ ಮಾತನ್ನು ಕೇಳಿದಂಥ ರಘುನಾಥ ರಾವ್ ಅಂತನೋ ಒಬ್ಬ ಪಾಳೆಗಾರ ಇವಳ ಮೇಲೆ ಮುತ್ತಿಗೆ ಹಾಕೋದಕ್ಕೆ ಹೊರಡ್ತಾನೆ. ಆದರೆ ಅಹಲ್ಯಾಬಾಯಿ ಕೇವಲ ಪೂಜೆ, ದಾನ ಧರ್ಮ ಮತ್ತು ಪ್ರಜಾಪಾಲನೆಯಲ್ಲಷ್ಟೇ ನೆಸ್ಸಿ ಮಾಡಲ್ಲ, ಯುದ್ಧ ವಿದ್ಯೆಯಲ್ಲೂ ಕೂಡ ಸಾಕಷ್ಟು ಸಮರ್ಥಳು ಅನ್ನೋದನ್ನು ಈ ಸಂದರ್ಭದಲ್ಲಿ ತೋರಿಸ್ತಾಳೆ. ತನ್ನ ಸೈನ್ಯವನ್ನು ಚೆನ್ನಾಗಿ ಬಲಗೊಳಿಸಿ ಅವರನ್ನು ಸಿದ್ಧಗೊಳಿಸಿಟ್ಟಿದ್ಲು, ಜೊತೆಗೆ ಹೆಣ್ಣು ಮಕ್ಕಳ ಒಂದು ಪುಟ್ಟ ಸೈನ್ಯವನ್ನು ಮಾಡಿ ಅವರನ್ನು ಕೂಡ ಸಜ್ಜುಗೊಳಿಸ್ತಾಳೆ. ಎಲ್ಲ ರೀತಿಯಲ್ಲೂ ಗೂಢಚಾರಿಗಳನ್ನು, ಸೈನಿಕರನ್ನು, ತನ್ನ ಎಲ್ಲ ಸ್ವಜನರನ್ನು, ಮಂತ್ರಿ ಮಾರ್ಗದರನ್ನು, ಜನರನ್ನು ಪ್ರೇರೇಪಿಸಿ ಒಗ್ಗಟ್ಟಾಗಿಸಿ ಈ ರಘುನಾಥರಾವ್ ಬರುವಂಥ ಆ ಸೈನ್ಯವನ್ನು, ರಾಯನ ಸೈನ್ಯವನ್ನು ಎದುರಿಸೋದಕ್ಕೆ ಸಿದ್ಧವಾಗ್ತಾಳೆ. ಅವರಿನ್ನೇನು ನದಿ ದಾಟಬೇಕು ಅನ್ನುವಾಗ ಓಲೆ ಕಳಿಸ್ತಾಳೆ, ನೋಡಿ ನೀವು ಬಂದು ನಮ್ಮ ಮೇಲೆ ಯುದ್ಧ ಮಾಡ್ಬೋದು, ಆದರೆ ನಾವು ಖಂಡಿತ ನಿಮ್ಮನ್ನು ಸೋಲಿಸ್ತೀವಿ, ನಾವು ಸಿದ್ಧವಾಗಿದ್ದೀವಿ. ಆದರೆ ತಿಳ್ಕೊಳ್ಳಿ, ಒಂದು ಸ್ತ್ರೀಯಿಂದ ಸೋತಂಥ ಒಂದು ಸೋಲಿನ ನೋವು ಶಾಶ್ವತವಾಗಿ ನಿನ್ನನ್ನು ಕಾಡುತ್ತೆ ಅಂತ. ರಘುನಾಥ ರಾವ್ ತನ್ನ ಗೂಢಚಾರಿಗಳನ್ನು ಕಳಿಸಿ ನೋಡ್ತಾನೆ, ಅಹಲ್ಯಾಬಾಯಿ ಸಾಕಷ್ಟು ಸಮರ್ಥಳು ಅಂತ ಗೊತ್ತಾಗುತ್ತೆ, ಹೆದರಿಕೆ ಆಗುತ್ತೆ. ಆದರೆ ಏನು ಮಾಡೋದು, ಅದಕ್ಕೆ ಅವನೊಂದು ಓಲೆಯನ್ನು ಪ್ರತಿಯಾಗಿ ಕಳಿಸ್ತಾನೆ. ನಾನು ನೀನು ಗಂಡನನ್ನು ಕಳ್ಕೊಂಡಿದ್ಯಾ, ಸಾಂತ್ವನ ಹೇಳೋಣ ಅಂತ ಬಂದಿದ್ದೀನಿ ಅಂತ ಹೇಳಿ ಪ್ಲೇಟ್ ತಿರುಗಿಸ್ಬಿಡ್ತಾನೆ. ಕೊನೆಗೆ ಅವರ ಅಹಲ್ಯಾಬಾಯಿ ಹೋಳ್ಕರ್ ಅತಿಥಿಯಾಗಿ ಒಂದು ತಿಂಗಳಿತ್ತು. ಅವಳ ಆತಿಥ್ಯದಿಂದ, ಅವಳ ಧರ್ಮ ದಾನಗಳಿಂದ, ಅವಳ ಔದಾರ್ಯದಿಂದ ಬಹಳ ಸಂತುಷ್ಟನಾಗಿ ಶಾಶ್ವತವಾಗಿ ಅವಳಿಗೆ ತಾನು ಸ್ನೇಹಿತನಾಗಿ, ಅವಳಿಗೆ ಸಪೋರ್ಟಿವ್ ಆಗಿ ಬೆಂಬಲಿಗನಾಗಿರೋ ಹಾಗೆ ಮಾತು ಕೊಟ್ಟು ವಾಪಸ್ಸಾಗ್ತಾನೆ. ಇದನ್ನೆಲ್ಲ ಕಂಡು ಯಶವಂತರಾಯನಿಗೆ ತುಂಬ ಅವಮಾನವಾಗಿ ಸನ್ಯಾಸಿಯಾಗಿ ಹೊರಟೇ ಹೋಗ್ತಾನೆ. ಹೀಗೆ ಸಣ್ಣ ಪುಟ್ಟ ಯುದ್ಧಗಳು, ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಅಪಾಯ ಬಂದರೂ ಕೂಡ ಹೆದರದೆ ಶಾಂತವಾಗಿ ತಕ್ಷಣ ಅದಕ್ಕೆ ಬೇಕಾದಂಥ ಒಂದು ಉಪಾಯವನ್ನು ಕಂಡುಕೊಳ್ಳುವಂಥ ಧೈರ್ಯ, ಸಾಮರ್ಥ್ಯ ಮತ್ತು ಚಾಕಚಕ್ಯತೆ ಅಹಲ್ಯಾಬಾಯಿ ಹೋಳ್ಕರಲ್ಲಿತ್ತು. ಅವಳ ರಾಜ್ಯದಲ್ಲಿ ಸಾಕಷ್ಟು ದಕಾಯಿತರ ಕಾಟ ಇತ್ತು. ಏನು ಮಾಡಿದ್ರೂ ಈ ದಕಾಯಿತರನ್ನು ಹಿಡಿಯೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಕೇವಲ ಬಲವಿದ್ರೆ ಸಾಲದು, ಛಲ ಬೇಕು, ಚಾತುರ್ಯ ಬೇಕು ಅಂತ ಅರ್ಥವಾಯಿತು. ಅವಳೊಂದು ದೊಡ್ಡ ಘೋಷಣೆ ಹೊರಡಿಸ್ತಾಳೆ, ನನ್ನ ಮಗಳು ಮುಕ್ತಾಬಾಯಿ ವಯಸ್ಸಿಗೆ ಬಂದಿದ್ದಾಳೆ, ಯಾವ ವೀರ ಧೀರ, ಯಾವ ಚತುರ ಈ ದಕಾಯಿತರನ್ನೆಲ್ಲ ಸಂಪೂರ್ಣವಾಗಿ ಮಟ್ಟ ಹಾಕ್ತಾನೋ ಅವನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಆ ಸಂದರ್ಭದಲ್ಲೇ ಮುಂದೆ ಬಂದಂಥ ಯುವಕ ಯಶವಂತರಾವ್ ಫಾನ್ಸೆ. ಆತ ತನ್ನ ಛಲದಿಂದ, ಬಲದಿಂದ ಹಾಗೂ ತನ್ನ ತಂಡದಿಂದ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ದಕಾಯಿತರನ್ನು ಸರ್ವನಾಶ ಮಾಡಿ ಅಹಲ್ಯಾಬಾಯಿ ಹೋಳ್ಕರ ಮಗಳ ಒಂದು ಕೈಯನ್ನು ಗೆದ್ದುಕೊಳ್ತಾನೆ, ಅವಳ ಅಳಿಯನಾಗ್ತಾನೆ. ಯುದ್ಧದಲ್ಲಿ, ರಾಜ್ಯದಲ್ಲಿ ತನಗೆ ತುಂಬ ಸಪೋರ್ಟ್ ಮಾಡಿದಂತಹ ಟುಕೋಜಿರಾವ್ಗೆ ಅಹಲ್ಯಾಬಾಯಿ ಹೋಳ್ಕರ್ ಸುಬೇದಾರ ಪಟ್ಟವನ್ನು ಕೊಡ್ತಾಳೆ. ಹೀಗೆ ಎಲ್ಲವೂ ಚೆನ್ನಾಗಿರುವಾಗ ಅವಳ ಒಂದು ಮೊಮ್ಮಗ ಸಾಯ್ತಾನೆ, ಮೊಮ್ಮಗ ಸತ್ತ ದುಃಖದಲ್ಲಿ ಅಳಿಯ ಸಾಯ್ತಾನೆ, ಅಳಿಯ ಸತ್ತ ದುಃಖದಲ್ಲಿ ಮಗಳು ಸಾಯ್ತಾಳೆ. ಹೀಗೆ ಆ ಕಡೆ ತನ್ನ ಪರಿವಾರದ ಎಲ್ಲರನ್ನ ಕಳ್ಕೊಂಡಂತಹ ವೃದ್ಧೆ ಆದಂತಹ ಅಹಲ್ಯಾಬಾಯಿಗೆ ತುಂಬ ನೋವಾಯಿತು. ಎಷ್ಟು ನೋವಾದರೂ ಕೂಡ ನಾನು ಬದುಕೋದು ದೇಶಕ್ಕಾಗಿ, ಧರ್ಮಕ್ಕಾಗಿ ಅನ್ನೋದನ್ನು ಅವಳು ಮರೀಲಿಲ್ಲ. ಈ ಸಂದರ್ಭದಲ್ಲಿ ಅವಳು ಹೆಚ್ಚು ಹೆಚ್ಚು ಪೂಜೆಯನ್ನು, ದಾನ ಧರ್ಮಗಳನ್ನು ಮಾಡ್ತಾಳೆ. ಅವಳು ಎಷ್ಟು ದಾನ ಮಾಡಿದಾಳೆ ಅಂತಂದರೆ, ಕ್ಷಿಪ್ರಾ ನದಿ, ಗಂಗಾ ನದಿ, ಯಮುನಾ ನದಿ ತೀರಗಳಲ್ಲಿ, ಹಲವಾರು ನದಿ ತೀರಗಳಲ್ಲಿ ಸಾವಿರಾರು ಸಾವಿರಾರು ದೇವಸ್ಥಾನಗಳನ್ನು, ನದಿ ಘಟ್ಟಗಳನ್ನು, ಕೆರೆ ಬಾವಿಗಳನ್ನು, ಧರ್ಮಛತ್ರಗಳನ್ನು, ಅನಾಥಾಶ್ರಮಗಳನ್ನು ಎಲ್ಲವನ್ನು ನಿರ್ಮಾಣ ಮಾಡಿದ್ದಾಳೆ. ಹಲವಾರು ಹೆದ್ದಾರಿಗಳನ್ನು ಮಾಡಿಸಿದ್ದಾಳೆ, ಅದೆಷ್ಟೋ ಮರಗಳನ್ನು ನೆಡೆಸಿದ್ದಾಳೆ. ಕೋಲ್ಕತ್ತಾಯಿಂದ ಕಾಶಿಯವರೆಗೂ ಒಂದು ನ್ಯಾಷನಲ್ ಹೈವೇನ ಆಕಾರದಲ್ಲಿ ನಿರ್ಮಾಣ ಮಾಡುವಂತಹ ಅದ್ಭುತವಾದ ಹೃದಯ ಅವಳದು. ಕಾಶಿ ವಿಶ್ವೇಶ್ವರನ ಪಾಳುಬಿದ್ದ ದೇವಸ್ಥಾನವನ್ನು ಸಂಪೂರ್ಣವಾಗಿ ಪುನರುಜ್ಜೀವನ ಮಾಡಿದಂಥವಳವಳು. ಅಷ್ಟೇ ಅಲ್ಲ, ಹಿಮಾಲಯದಲ್ಲಿ, ಉತ್ತರ ಭಾರತದಲ್ಲಿ ನೀವು ಓಡಾಡ್ತಾ ಇದ್ರೆ ಎಲ್ಲಿ ನೋಡಿದ್ರು ಕೂಡ ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿಸಿದಂಥ ನದಿಘಟ್ಟ ಇರುತ್ತೆ, ದೇವಸ್ಥಾನ ಇರುತ್ತೆ, ಧರ್ಮಛತ್ರ ಇರುತ್ತೆ. ಇವತ್ತಿಗೂ ಕೂಡ ಕಲ್ಲು ಕಲ್ಲು ಅವಳು ಮಾಡಿದಂಥ ದಾನವನ್ನು ಸಾರ್ತಾ ಇದೆ. ಮನುಷ್ಯರಿಗಷ್ಟೇ ಅಲ್ಲ, ಆಕಳುಗಳಿಗೆ, ಮೀನುಗಳಿಗೆ, ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ಪ್ರತಿದಿನವೂ ಕೈ ತುಂಬ ಊಟ ಕೊಡ್ತಾ ಇದ್ಲಂತೆ. ಎಲ್ಲರನ್ನು ಅವಳು ಆರೈಕೆ ಮಾಡ್ತಾ ಇದ್ಲಂತೆ. ಸಾಯುವ ದಿನದವರೆಗೂ ಅದೆಷ್ಟು ದಾನ ಮಾಡಿದ್ದಾಳೆ ಅಂತಂದರೆ, ಸಾಯುವ ದಿನ ಇನ್ನೇನು ನಾನು ಸಾಯ್ತೀನಿ ಅಂತ ಗೊತ್ತಾಯಿತು. 1795 ತಾನು ಒಂದು ಅಂತ್ಯಕಾಲ ಸನ್ನಿಹಿತವಾಗಿದೆ ಅಂತ ಗೊತ್ತಾದಾಗ ಅಹಲ್ಯಾಬಾಯಿ ಆವತ್ತಿನ ದಿನ 12,000 ಜನರಿಗೆ ಊಟವಾಗಿಸಿ, ಅವ್ರಿಗೆಲ್ಲರಿಗೂ ದಕ್ಷಿಣೆ ಕೊಟ್ಟು, ಎಲ್ಲರನ್ನ ವಿಚಾರಿಸಿ, ದೇವರ ಧ್ಯಾನ ಮಾಡ್ತಾ ಶಾಂತವಾಗಿ ಅಸುನಿಗ್ತಾಳೆ. ಎಂಥ ಭವ್ಯವಾದ ಜೀವನ. ನಾನು ನನ್ನದು ನನಗೇನು ಸಿಕ್ಕತ್ತೆ ಅಂತ ನಾವು ಸದಾ ಭಿಕ್ಷಾ ಪಾತ್ರೆ ಇಟ್ಕೊಂಡು ಬದುಕೋದಕ್ಕಿಂತ, ತನ್ನ ತನುಮನಗಳನ್ನು, ಧನವನ್ನು, ತನ್ನ ಅಧಿಕಾರವನ್ನು, ಸರ್ವಸ್ವವನ್ನು ದೇಶಕ್ಕಾಗಿ, ಧರ್ಮಕ್ಕಾಗಿ ಕೊಟ್ಟಂಥ ಧೀರ ಮಹಿಳೆ ಅಹಲ್ಯಾಬಾಯಿ ಹೋಳ್ಕರ್. ಇಂಥ ಮಹಿಳೆಯರ, ಇಂಥ ಮಹಾ ಸ್ತ್ರೀಯರ ಚರಿತ್ರೆಗಳು ನಮ್ಮ ಪಠ್ಯಪುಸ್ತಕಗಳಲ್ಲಿ, ನಮ್ಮ ಮಾಧ್ಯಮದಲ್ಲಿ, ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ತುಂಬಿ ತುಳುಕಬೇಕು. ಆಗ ಮಾತ್ರವೇ ನಮ್ಮ ಹೆಣ್ಣು ಮಕ್ಕಳಲ್ಲಿ ಮತ್ತೊಮ್ಮೆ ಆ ತೇಜಸ್ಸು ಮೂಡಿ ಬರೋದಕ್ಕೆ ಸಾಧ್ಯ. ಅಂಥ ಭಾರತೀಯರಾದಂಥ ನಾವು ನಿಜಕ್ಕೂ ಹೆಮ್ಮೆ ಪಡ್ಕೋಬೇಕು. ಮುಂದಿನ ಸಲ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ.